संकट में पदाधिकारी नेमक नम पदाधिकारी प्रति पंचायत मन मन मुड़स कार्यक्रम यहाँ बीजेपी पक्ष यहाँ विफल आगे अद्वे बरकिंत मुंचे अधिकार बरकिंत मुंचे आशय अमिषा मुड़ी जन दारी तपसी अधिकार बंद अद्वे संपूर्ण आगे अब सुबह ना संपूर्ण यहाँ सुन बिमसी नम बंद अद्वान ने ना मन ना नम का पक्ष क्याडेट वोट हाकि जय ग ना करेक्ट आरएसएस काल भाषण मातर कांग्रेस मुक्त राष्ट्रवानी नावे बीजेपी मुक्त कांग्रेस अद्वान मोदी कार्यक्रम केंद्र सरकार योजना कार्यक्रम इपत् सवि कोटि रूपये बंगले कटक इपत् सवि कोटि इवत्तिन दिवस टिप्पूर नगर दल्ली टिप्पूर अल्पसंख्यातर घटकद वतियिंद कार्यकर्तर सभेयन्नु हम्मिकोळ्ळलागित्तु ई कार्यक्रमक्के जिल्ला अल्पसंख्यातर अध्यक्षरादंत अतिकामद्रवरु हागू नम्म नगरद माजी शासकरादंत के षडाक्षरिरवरु हागू नगर अध्यक्षरु टी एन प्रकाश हागू तालूक अध्यक्षरु कांतराजरवरु मत्ते नम्म मुस्लिम समुदाय मुखंडरुगळु एल्लर नेतृत्वदल्लि ओंदु सभेयन्नु करेयलागित्तु मुंदिन दिनगळल्लि तालूक पंचायती जिल्ला पंचायती हागू विधानसभा चुनावणेगळन्नु एदुरिसलु नावु कार्यकर्तरुगळु हेगे सद्दूढवागि हेगे बलवर्धने आगबेकु अंत ಎಲ್ಲರಿಗೂ ಇವತ್ತೊಂದು ಕರೆಯನ್ನು ಕೊಟ್ಟಿದ್ದು ಹಾಗಾಗಿ ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ನಮ್ಮ ರಾಜ್ಯದಲ್ಲಿ ಹಾಗೂ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಆಡಳಿತಕ್ಕೆ ಬರಬೇಕು ಇದರ ಉದ್ದೇಶಪೂರ್ವಕವಾಗಿ ಮಾತುಕತೆ ನಡೆಯಿತು ಇದರ ವಿಚಾರವಾಗಿ ಎಲ್ಲರೂ ಮುಂದಿನ ದಿನಗಳಲ್ಲಿ ತಮ್ಮ ಶಕ್ತಿ ಮೀರಿ ದುಡಿದು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಆಳ್ವಿಕೆ ತರುವ ಎಲ್ಲ ಪ್ರಯತ್ನಗಳನ್ನು ಪಡಿತೀವಿ ತಿಪ್ಪೂರು ನಗರ ಗಾಂಧಿನಗರ ಚಾಮುಂಡಿ ಬಡಾವಣೆಯಲ್ಲಿ ಒಂದು ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದಿಂದ ಒಂದು ಕಾರ್ಯಕ್ರಮ ಆಯೋಜಿಸಿತು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಏನಂದ್ರೆ ಈ ಕಾರ್ಯಕ್ರಮದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಈ ಮೈನಾರಿಟಿ ಕಾಂಗ್ರೆಸ್ ಇಂದ ಏನು ನಾವು ಕಾರ್ಯಕ್ರಮ ಮಾಡಬೇಕು ಯಾವ ತರ ಯೋಚಿಸಬೇಕು ಅಂತ ಎಲ್ಲರೂ ಕೂತ್ಕೊಂಡು ಈ ಮೀಟಿಂಗ್ ಮಾಡಿದಾಗ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ತಾಲ್ಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಯಾವ ತರ ನಾವು ಒಗ್ಗೂಟಾಗಿ ಹೋಗಬೇಕು ಯಾವ ತರ ನಾವು ಈ ಸ್ಟ್ರಾಟಜಿ ರೆಡಿ ಮಾಡಬೇಕು ಅಂತ ಈ ಮೀಟಿಂಗ್ ಹಮ್ಮಿಕೊಂಡಿದ್ದು ಈ ಮೀಟಿಂಗ್ ಅಲ್ಲಿ ನಾವು ಹೇಳೋದಂದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಗೆ ಒಂದು ಕರೆ ಕೊಡ್ತೀವಿ ನೀವು ಜಿಲ್ಲಾ ಮಟ್ಟದಲ್ಲಿ ಈ ಮೈನಾರಿಟಿ ಕಾಂಗ್ರೆಸ್ ಅನ್ನು ಒಂದು ಮೀಟಿಂಗ್ ಕರೆದು ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿಮ್ಮ ಮುಖಾಂತರ ನಾವು ಕೇಳ್ಕೊಂತೀವಿ ಈ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸೇರಿ ಕೆಲಸ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಈ ದಿನ ಅಲ್ಪಸಂಖ್ಯಾತ ಘಟಕದಿಂದ ಒಂದು ಸಣ್ಣದಾಗಿರತಕ್ಕಂತ ಒಂದು ಮೀಟಿಂಗ್ ಅನ್ನು ಹಮ್ಮಿಕೊಂಡಿತ್ತು ಅದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಪಕ್ಷದ ಬಲವರ್ಧನೆ ಪಕ್ಷವನ್ನ ಸಂಘಟನೆ ಮತ್ತು ಬಲವರ್ಧನೆಗಾಗಿ ಒಂದು ಸಭೆಯನ್ನು ಕರೆದಿದ್ರು ಈ ಸಭೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಸಹ ಭಾಗವಹಿಸಿದ್ರು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ್ರು ನಮಗೆಲ್ಲ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರಬೇಕು ನಮ್ಮ ರಾಜ್ಯದಲ್ಲೂ ಸಹ ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕ್ಕೆ ಬರಬೇಕು ಇದಕ್ಕೆ ಶಕ್ತಿ ಮೀರಿ ಕೆಲಸವನ್ನು ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಸಹ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ನಾವು ಸಹ ಅದಕ್ಕೆ ಪಣ ತೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ರಚಿಸಲಿಕ್ಕೆ ನಾವು ಶಕ್ತಿ ಮೀರಿ ಕೆಲಸವನ್ನು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ